ಸೀರೆಗೆ ಬೆಂಕಿ ಬಿದ್ದುಬಿಟ್ಟಿದೆ ಯಶು ಕಾಲ್ ಗುಣ ಸರಿ ಇಲ್ಲ ಅವಳ ಸೊಸೆ ಆಗ ಬರಕ ಮುಂಚೆನೆ ಇದೆಲ್ಲ ಆಗಿದೆ ಇನ್ನ ಅವಳ ಸೊಸೆ ಆಗ ಮನೆಗೆ ಬಂದ ಮೇಲೆ ಇನ್ಯಾವ ಅನಾಹುತ ಕಾದಿದ್ಯೋ ಸೀರೆಗೆ ಬೆಂಕಿ ಬಿದ್ದಿದ್ದು ದೊಡ್ಡ ಅಪಶಕುನ ಈ ಮನನೇ ದೊಡ್ಡ ಅಪಶಕುನ ನನ್ನ ಹಚ್ಕೊಂಡಿದ್ಯಲ್ಲ ನೀನು ಸೀರೆ ಸುಟ್ಟೋಯ್ತು ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿದ್ಯಲ್ಲ ನನ್ನ ಮಗಳ ಮದುವೆ ಕತೆ ಏನಾಗುತ್ತೋ ಅಂತ ಭಯ ನಿನಗೆ ಹಲೋ ಹಾಯ್ ಊಟ ಆಯ್ತಾ ಇಲ್ಲ ಯಾಕೋ ಹೊಟ್ಟೆ ಹಸುತಲ್ಲ ಅಮ್ಮ ಊಟ ಮಾಡಿದ್ರ ಇಲ್ಲ ಅಮ್ಮ ಎಂಗೇಜ್ಮೆಂಟ್ ಸೀರೆ ಸುಟ್ಟೋಯ್ತಲ್ಲ ಅದರ ಬಗ್ಗೆನೇ ಚಿಂತೆ ಮಾಡ್ಕೊಂಡಿದಾಳೆ ಅದೇ ಬೇಜಾರಲ್ಲಿ ಊಟ ಮಾಡ್ತೆ ಹಾಗೆ ಮಲ್ಕೊಳ್ತಾ ಇದ್ಲು ನಾನೇ ಫೋರ್ಸ್ ಮಾಡ್ಬಿಟ್ಟು ಹಣ್ಣು ಹಾಲು ಕೊಟ್ಟೆ ಇವಾಗ ಮಲಗಿದಾಳೆ ಓ ಹಾಗಾದ್ರೆ ಅವರಿಗೂ ಊಟ ಇಲ್ಲ ನಿಮಗೂ ಊಟ ಇಲ್ಲ ಅಲ್ವಾ ಅದ್ಬಿಡಿ ಏನು ಫೋನ್ ಮಾಡಿದ್ದು ಯಾಕೆ ಫೋನ್ ಮಾಡಬಾರದ ಅಫೀಷಿಯಲಿ ನಾನು ಈಗ ನಿಮ್ಮ ಫಿಯಾನ್ಸಿ ಈಗ ಮಾತ್ ಶುರು ಮಾಡಿದ್ರೆ ಬೆಳಗ್ಗೆವರೆಗೂ ಮಾತಾಡಬಹುದು ಏನು ಕನ್ಸಲ್ಲ ನಿಜವಾಗ್ಲೂ ಹಾಗಾಗಬೇಕು ಅಂತ ಆಸೆ ಅಟ್ಲೀಸ್ಟ್ ಕನ್ಸಲಾದರೂ ಪರ್ಮಿಷನ್ ಕೊಟ್ರಲ್ಲ ಅಷ್ಟು ಸಾಕು ಹೋ ಆಮೇಲೆ ಆಮೇಲೆ ನಾಳೆ ನೀವು ನಿಮ್ಮ ಅಮ್ಮ ನಮ್ಮ ಮನೆಗೆ ಬ್ರೇಕ್‌ಫಾಸ್ಟ್‌ಗೆ ಬರಬೇಕು ಏನು ಅದು ಕನ್ಸಲ್ಲ ಇಲ್ಲ ನಿಜವಾಗ್ಲೂ ಅಜ್ಜನೇ ಫೋನ್ ಮಾಡಕ ಹೇಳಿದ್ದು ಯಾಕೆ ಹೀಗೆ ಸುಮ್ಮನೆ ಈಗ ನೀವು ನಮ್ಮ ಫ್ಯಾಮಿಲಿ ತಾನೆ ಒಟ್ಟಿಗೆ ಕೂತು ತಿಂಡಿ ತಿನ್ನೋಣ ಅಂತ ಹಾಗೆ ಅಜ್ಜಯ್ಯ ಮದುವೆ ಡೇಟ್ ಫಿಕ್ಸ್ ಮಾಡೋಣ ಅಂತ ಹೇಳ್ತಿದ್ದಾರೆ ಮದುವೆ ಡೇಟ್ ಫಿಕ್ಸ್ ಮಾಡಕ ಯಾಕೆ ಬೇಡವಾ ಇಷ್ಟು ಬೇಗ ಅಲ್ಲ ಹಾಗಲ್ಲ हिरण्य पात्र पूर्ण ददाति मधुर्योसानेकता ब्रह्मण उपहरते एक यजमान आयुषेजो ददाति कर्पूर नीराजन दर्शयामि नीराजनांतर आचमन्यं समर्पयामि आचमन्यांतर परिमल पुष्पाणि समर्पयामि रक्षां धारयामि आदित्य बापा यशु नहींबरू वे आरती तक इबरू देवर कई मुगिरी पानी
ಆಯ್ತಾ? ಹೀಗೆ ಇಬ್ರು ನೂರು ಕಾಲ ಸಂತೋಷವಾಗಿ. ಇಷ್ಟೆಲ್ಲ ಆಯ್ತು, ಆದ್ರೆ ರಮ್ಯಾ ಸಾಕ್ಷಿ ಅಕ್ಕ ಇರ್ಬೇಕಾಗಿತ್ತು. ನಮ್ಗೆ ಸಂಕೋಚ ಆಗ್ತಾ ಇದೆ. ರಮ್ಯಾ ಆಸ್ಪತ್ರೆಯಲ್ಲಿರುವಾಗ ನಾವು ಸಂತೋಷದಿಂದ ಹ್ಯಾಕ್ ತಿಂಡಿ ತಿನ್ನೋದು ಅಂತ. ಹಾಗೆಲ್ಲ ಏನ್ ಅನ್ಕೋಬೇಡಿ, ತಿನ್ನಿ. ಹೌದು ಹೌದು, ರಮ್ಯಾ ಈ ಮನೆ ಮಗಳು ತಾನೆ, ಸೊಸೆ ಆಗೋ ಹುಡುಗಿ ಅಂತೂ ಅಲ್ವಲ್ಲ. ಅವಳ ಕತೆ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ, ನೀವು ತಿಂಡಿ ತಿನ್ನಿ. ಯಾರು ಏನು ಮಾಡೋದಕ್ಕಾಗೋದಿಲ್ಲ ಮಾಸ್ತರ್ಕ. ಕೆಲವನ್ನ ಆ ದೇವರು ನಮ್ಮ ಕೈಲಿ ಮಾಡಿಸ್ತಾನೆ, ಇನ್ ಕೆಲವನ್ನ ನಮ್ಮ ಕೈಯಾರ ನಾವೇ ಮಾಡ್ಕೋತೀವಿ. ಇದು ಅದೇನೆ. ನೀನು ತಿಂಡಿ ತಿನ್ನಮ್ಮ ಶಾರದ. ತಮಗೆ ತಾವೇ ತೊಂದರೆ ಮಾಡ್ಕೊಳ್ಳೋರ ಬಗ್ಗೆ ನನಗೆ ಯಾವ ಸಹಾನುಭೂತಿನೂ ಇಲ್ಲ. ಹೌದು, ರಮ್ಯಾ ಈ ಮನೆಗೆ ಏನೂ ಅಲ್ಲ, ಅವಳು ಏನೇ ಆದರೂ ಅವಳೇ ಮಾಡ್ಕೊಂಡಿರೋದು. ಆಗೋಗಿರೋದನ್ನ ಬಿಡಮ್ಮ ವೀಣಾ, ಆಗ್ಬೇಕಾಗಿರೋದನ್ನ ಮಾತಾಡೋಣ. ಏನು ಮಹೇಶು, ನಿನ್ನ ಎಕ್ಸಾಮ್ಸ್ ಎಲ್ಲ ಮುಗೀತಾ? ಎಲ್ಲ ಮುಗೀತು, ಇನ್ನೊಂದು ಎಕ್ಸಾಮ್ ತಗೊಂಡಿದ್ದೀನಿ, ಅದಿನ್ ಮೂರು ವಾರದಲ್ಲಿ ಮುಗಿಯತ್ತೆ. ಹೌದಮ್ಮ, ಹಾಗಾದ್ರೆ ಅದಾದ್ಮೇಲೆ ಮೂರು ವಾರ ಅಂದ್ರೆ ಇನ್ನು ಒಂದೂವರೆ ತಿಂಗಳಿಗೆ ಆದಿತ್ಯನ ಮದುವೆ ಇಟ್ಕೋಬಹುದು. ಇಬ್ಬರದ್ದು ಜಾತಕ ತೋರಿಸಾಯ್ತು, ಆ ಜಾತಕದ ಪ್ರಕಾರ ಇರೋದೇ ಎರಡು ಒಳ್ಳೆ ಮುಹೂರ್ತ. ತಡ ಮಾಡಿದ್ರೆ ಒಳ್ಳೆ ಮುಹೂರ್ತಕ್ಕೆ ತುಂಬಾ ದಿನ ಕಾಯ್ಬೇಕಾಗತ್ತೆ. ಎಂಗೇಜ್ಮೆಂಟ್ ಮುಗಿಸಿ ಹುಡುಗ ಹುಡುಗಿನ ವರ್ಷಗಟ್ಟಲೆ ಕಾಯಿಸೋದು ಸರಿಯಲ್ಲ. ಮಾವಯ್ಯ, ನನಗೇನೋ ಇದು ಸರಿ ಕಾಣಿಸ್ತಿಲ್ಲ. ಎಂಗೇಜ್ಮೆಂಟ್ ಏನೋ ಆದಿತ್ಯ ಗಡಿಬಿಡಿನಲ್ಲಿ ಮುಗಿಸ್ಬಿಟ್ಟ, ಈಗ ಮದ್ವೆನೂ ಅಷ್ಟೊಂದು ಅರ್ಜೆಂಟ್ನಲ್ಲಿ ಮುಗಿಸೋ ಅಗತ್ಯ ಏನಿದೆ? ನಿಮ್ಮ ಸಂತೋಷಕ್ಕೆ ಇವ್ರ ಸಂತೋಷಕ್ಕೆ ಎಂಗೇಜ್ಮೆಂಟ್ ಅಂತೂ ಆಯ್ತಲ್ಲ. ಇನ್ನೊಂದು ಎರಡು ತಿಂಗಳು ಕಾದ ಮದ್ವೆ ಮಾಡಿದ್ರೆ ಆಗಲ್ವಾ? ಹುಡುಗರಿಗೇನೋ ಗಡಿಬಿಡಿ, ನೀವು ದೊಡ್ಡವರು, ನಿಮಗೆ ಯಾಕೆ ಗಡಿಬಿಡಿ? ಇದು ಗಡಿಬಿಡಿ ಪ್ರಶ್ನೆ ಅಲ್ಲಮ್ಮ ವೀಣಾ. ಅಲ್ಲ, ರಮ್ಯಾ ಏನ್ ಮಾಡ್ಕೊಂಡಿದ್ದಾಳೆ ಅಂತ ನಿಮಗ್ ಗೊತ್ತು. ಸಾಕ್ಷಿ, ಮನೋಹರ್, ರಮ್ಯಾ ಮೂರ್ ಜನನು ಬೇಜಾರ್ನಲ್ಲಿದ್ದಾರೆ. ಹೀಗಿರವಾಗ ಒಬ್ನೇ ಮಗನ್ ಮದ್ವೆನ ಇಷ್ಟ ಅರ್ಜೆಂಟ್ ನಲ್ಲಿ ಮುಗಿಸಿದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ? ರಮ್ಯನ್ ವಿಚಾರನ ನೀನ್ ನನಗ್ ಬಿಡು. ಅವಳ ಕಾರಣಕ್ಕೆ ಆದಿತ್ಯನ್ ಮದ್ವೆನ ಮುಂದಕ್ ಹಾಕೋಕಾಗೋಲ್ಲ. ಈ ಮದುವೆ ಯಾವಾಗ ಆಗ್ಬೇಕೋ ಅವಾಗ ಆಗೇ ಆಗತ್ತೆ. ತಿಂಡಿ ತುಂಬಾ ಚೆನ್ನಾಗಿತ್ತು. ನವೀನ್ ಬರ್ತೀವಿ, ಬ್ಯಾಂಕಿಗೆ ಲೇಟ್ ಆಯ್ತು. ಇರಿ, ನಂಗೂ ಅಪ್ಪಂಗೂ ಒಂದು ಮೀಟಿಂಗ್ ಇತ್ತು, ನಾನಲ್ಲೇ ಆನ್ ದಿ ವೇ ಡ್ರಾಪ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಯಶು ಹೋಗ್ತೀವಿ, ದಾರಿಲಿ ಸ್ವಲ್ಪ ಕೆಲಸ ಇದೆ. ಯಶು, ಆದಷ್ಟು ಬೇಗ ನಮ್ಮ ಮನೆಗೆ ಸೊಸೆ ಆಗ್ತಾವಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ. ನಾವಿನ್ ಬರ್ತೀವಿ ಬರ್ತೀವಿ. ಅದೇ ನಾನು ಬಂದ್ಬಿಡ್ತೀನಿ. ಡೋಂಟ್ ವರಿ ಮಾ, ಮದುವೆ ಬೇಗಾದರೂ ಲೇಟ್ ಆದರೂ ನಿಂಗೊಬ್ಬಳು ಒಳ್ಳೆ ಸೊಸೆ ಬರ್ತಾಳೆ. ಯಶು ನನಗಿಂತ ನಿನ್ನ ಚೆನ್ನಾಗಿ ನೋಡ್ಕೋತಾಳೆ. ಹ್ಞೂ, ಎಲ್ಲ ನಿಮ್ಮ ನಿರ್ಧಾರ, ನೋಡೋಣ ಏನಾಗತ್ತೆ ಅಂತ.
ದೊಡ್ಡವರ ಮನೆ ಊಟ ತಿಂಡಿ ಹಾಗಿರತೆ ಹೀಗಿರತೆ ಅಂತ ಹೇಳ್ತಾ ಇದ್ರು ಇವತ್ ಗೊತ್ತಾಯ್ತು ಹೇಗಿರತೆ ಅಂತ ಬಾಯಿ ಕಟ್ ಹಾಕಿಬಿಟ್ಟು ತಿಂಡಿ ತಿನ್ನಿ ಅಂತ ಹೇಳ್ದಾಗಿತ್ತು ನನಗಂತೂ ಯಾವಾಗ ಡೈನಿಂಗ್ ಟೇಬಲ್ ಇಂದ ಎದ್ದೋಡ್ ಬರ್ತೀನಿ ಅಂತ ಅನಿಸ್ತು ನನಗೂ ಹಾಗೆ ಆಯ್ತು ಕಣೆ ಗಂಟಲಲ್ಲಿ ಇಳಿಲೇ ಇಲ್ಲ ಅಜ್ಜಯ್ಯ ಹೇಳಿದ್ರಲ್ಲ ಅಂತ ತಿನ್ಬೇಕಾಗಿತ್ತು ಹಾಗಾದ್ರೆ ಬೇಗ ಊಟ ಮಾಡಿಬಿಡು ಇಲ್ಲಂದ್ರೆ ಹಶು ಆಗ್ಬಿಡುತ್ತೆ ಇಶು ಏನಪ್ಪ ಅದೆ ಅದು ನಿಮ್ಮತ್ರ ಒಂದು ಮಾತು ಕೇಳಬೇಕಿತ್ತು ಏನು ಯಶುನ ಇವತ್ತು ರಾತ್ರಿ ಡಿನ್ನರ್ ಕರ್ಕೊಂಡು ಹೋಗೋಣ ಅಂತ ರಾತ್ರಿ 7:30 ಕರ್ಕೊಂಡು ಹೋಗಿ 9:30 ಗೆ ಬಿಡ್ಬಿಡ್ತೀನಿ ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀನಿ ನೀನ್ ಆಸ್ಪತ್ರೆ ಸೇರಿದಾಗಿಂದ ಅವರು ಇಲ್ಲೇ ಅಡ್ಮಿಟ್ ಆಗೋಗ್ ಬಿಡಿದಾರೆ ಅವರು ಇರೋದಕ್ಕೆ ರಮ್ಮಿನ್ ನೋಡ್ಕೊಂಡ್ರು ಮತ್ತೆ ನೀ ನೋಡ್ಕೊತಿದ್ದೀಯಾ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಇರ್ತೀರಾ ಇನ್ನೇನ್ ರಮ್ಯ ಡಿಸ್ಚಾರ್ಜ್ ಆಯ್ತಲ್ಲ ಹೋಗೋಣ ಮನೆಗೆ ಹ್ಮ್ ಇನ್ನಲ್ಲೇ ತಾನೆ ಹೋಗಬೇಕು ನೀ ಹೋಗಿ ಅದೇನ್ ಡಿಸ್ಚಾರ್ಜ್ ದುಡ್ಡು ಕಾಸು ಸೆಟಲ್ ಮಾಡ್ಕೊಂಡು ಬರೋದನ್ನ ನೋಡಿ ಸರಿ ಹೋಗ್ತೀನಿ ನಿಮ್ಮ ಸ್ಕೀಮ್ ಮುಂದುವರಿಸಿ ಅಂತ ನಿಮ್ಮ ನಂಬಿ ಕೆಟ್ಟುವೆ ಅತ್ತಿಗೆ ಸ್ವಲ್ಪ ಸಮಾಧಾನ ಮಾಡ್ಕೋ ಸಾಕ್ಷಿ ಏನು ಕೆಡ್ಲಿಲ್ಲ ಎಲ್ಲ ಸರಿಯಾಗಿ ಆಗಿದೆ ಏನು ಸರಿಯಾಗಿ ಆಗಿದೆ ನೋಡೆ ರಮ್ಯ ಏನು ಅಂತಾರೆ ನಿಮ್ಮ ಅತ್ತೆ ಅಲ್ಲಿ ನೋಡಿದ್ರೆ ಎಂಗೇಜ್ಮೆಂಟೇ ಮುಗಿದೋಯ್ತು ಇಲ್ಲಿ ಇವಳು ಆಸ್ಪತ್ರೆ ಸೇರಿ ಕೆಟ್ಟ ಹೆಸರು ಬೇರೆ ಬಂತು ಇಷ್ಟೆಲ್ಲ ಆದರೂ ಏನು ಪ್ರಯೋಜನನೇ ಆಗಲಿಲ್ಲ ಹೌದು ಸಾಕ್ಷಿ ಅಲ್ಲ ಆಗಿದ್ದು ಎಂಗೇಜ್ಮೆಂಟ್ ಮಾತ್ರ ಮತ್ತಿನ್ನೇನು ಆಗಬೇಕಿತ್ತು ಮದುವೆ ಆಗಬೇಕಿತ್ತ ಅದೊಂದು ಆಗಬಾರ್ದು ನೋಡು ಅಂದ್ರೆ ಮೊದಲು ನಾವು ಜಗಳ ಮಾಡೋದು ನಿಲ್ಲಿಸಬೇಕು ಎಂಗೇಜ್ಮೆಂಟ್ ನಿಲ್ಲಿಸಕಾಗಿಲ್ಲ ಮದುವೆ ನಿಲ್ಲಿಸಬಹುದಲ್ವಾ ಅಂದ್ರೆ ಈಗ ಏನು ಮಾಡಬೇಕು ಅಂತ ಮದುವೆಗೆ ಇನ್ನು ಟೈಮ್ ಇದೆ ಹೇಗಾದರೂ ವೀಣನ್ ನಮ್ಮ ಕಡೆ ಎಳ್ಕೊಂಡ್ರೆ ಮದುವೆ ಮುರಿಬಹುದು ಅದನ್ನ ಆಗ್ಲೇ ಮಾಡಿದ್ನಲ್ಲ ಅದಕ್ಕೆ ಆಗ್ಲಿಲ್ವಲ್ಲ ಆಗ್ಲಿಲ್ಲ ಅಂತ ಸುಮ್ಮನಾಗಬಾರದು ಅದೊಂದೇ ಉಳಿದಿರೋದು ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಅನ್ನೋದು ಹಳೆ ಗಾದೆ ಹೂವಿಂದ ಹೂವನ್ನೇ ಹಾಳು ಮಾಡೋದು ಈ ಸ್ವರ್ಣಲತಾ ಪ್ಲಾನ್ ನೋಡ್ತಾ ಇರು ವಾವ್ ಸೂಪರ್ ಆಗಿದೆಯಲ್ಲೇ ಎಂಗೇಜ್ಮೆಂಟ್ ರಿಂಗ್ ಸೂಪರ್ ನಾವೆಲ್ಲ ಎಂಗೇಜ್ಮೆಂಟ್ ರಿಂಗ್ ತರೋಕೆ ಜುವೆಲರಿ ಶಾಪ್ ಬೇಕು ಆದ್ರೆ ಇವಳಿಗೆ ಇಡೀ ಜುವೆಲರಿ ಶಾಪೇ ಮನೆಗೆ ಬರುತ್ತೆ ನೀನಂತೂ ಲಕ್ಕಿ ಕಣೆ ನಿನ್ ಹುಡುಗ ಎಷ್ಟು ಹ್ಯಾಂಡ್ಸಮ್ ಅಂಡ್ ರಿಚ್ ಅದ್ರ ಮೇಲೆ ನೀನ್ ಲವ್ ಮಾಡಿರೋ ಹುಡುಗನೇ ಸಿಕ್ಬಿಟ್ಟಿದಾನೆ ಹ್ಮ್ ನಾವಂತೂ ಬಾಯ್ ಫ್ರೆಂಡು ಹಾಗೆ ಹೀಗೆ ಅಂತ ಅನ್ಕೊಳ್ಳೋದೇ ಬಂತು ವೀಕೆಂಡ್ ಟ್ರೀಟ್ಸ್ ನಾಲ್ಕು ಚಾಕ್ಲೇಟು ಒಂದ್ ಡ್ರೆಸ್ ಮೆಟೀರಿಯಲ್ ಕೊಡ್ಸೋ ಅಷ್ಟರಲ್ಲಿ ನಮ್ ಬಾಯ್ ಫ್ರೆಂಡ್ಸ್ ಎಲ್ಲ ಸುಸ್ತು ಲಕ್ಕಿ ಕಣೆ ನೀನು ಬಾಯ್ ಫ್ರೆಂಡ್ ಇಲ್ಲ ಡ್ರೀಮ್ ಬಾಯು ಇಲ್ಲ ಅಂತಿದ್ದೆ ಜಾಕ್ ಪಾಟೆ ಹೊಡ್ಕೊಂಡ್ ಬಿಟ್ಟಿಯಲ್ಲ ಕಳ್ಳಿ ಸ್ವಲ್ಪ ಸುಮ್ಮನಿರ್ತೀರಾ ಇಲ್ಲಾದ್ರೆ ನಿನ್ ಫಿಯಾನ್ಸಿ ಜೊತೆ ಔಟಿಂಗ್ ಮೀಟಿಂಗ್ ಅಂತ ಹೋಗ್ತೀಯಾ ಅಥವಾ ಸಂಜೆ ಆದ ತಕ್ಷಣ ಸ್ಕೂಟಿ ಹಿಡ್ಕೊಂಡು ಮನೆಗೆ ಹೋಗ್ತೀಯಾ ಇವತ್ ರಾತ್ರಿ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ವಾವ್ ನಿನ್ ಫಿಯಾನ್ಸಿ ಲೆವೆಲ್ ಗಂತು ಕ್ಯಾಂಡಲ್ ನೈಟ್ ಡಿನ್ನರ್ ಇರುತ್ತೆ ಮಿಸ್ ಇಲ್ಲ ಮಳೆ ಬೇರೆ ಬರೋ ತರ ಇದೆ ಸಂಜೆ ನಿನ್ ಡಿನ್ನರ್ ಎಂಚ್ಕೊಂಡ್ರೆ ನನ್ ಹೊಟ್ಟೆ ಉರಿಯುತ್ತೆ ಸಾಕ್ರಮ್ಮ ನಿಮ್ಗೆ ಏನ್ ಹೇಳಿದ್ರು ಕಷ್ಟ ಏನ್ ಹೇಳದೆ ಇದ್ರು ಕಷ್ಟ ನಾನಿವಾಗ ಹೋಗ್ಬೇಕು
ಅಮ್ಮ ಬ್ಯಾಂಕ್ ಹತ್ರ ಕಾಯ್ತಿರ್ತಾಳೆ ನಾವು ಅಲ್ಲಿಂದನೇ ಒಟ್ಟಿಗೆ ಮನೆಗೆ ಹೋಗ್ತೀವಿ ಬರ್ಲಾ ಬೈ ಸರ್ ನಾವು ಹೊಸ ಡೀಲ್ ಒಪ್ಪಿಕೊಳ್ಳಬೇಕಾದ್ರೆ ಹಾಗೆ ಬ್ಲೈಂಡ್ ಆಗಿ ಒಪ್ಪಿಕೊಳ್ಳೋದಿಲ್ಲ ಹತ್ತಾರು ಕಡೆ ವಿಚಾರಿಸಿದ್ದೀವಿ ನಿಮ್ಮ ಶಾಪ್ ಬಗ್ಗೆ ಒಳ್ಳೆ ಹೆಸರಿದೆ ಹಲೋ ಹಾ ಹೇಳಿ ಇಲ್ಲ ನನಗೇನು ಗೊತ್ತಾಗ್ತಿಲ್ಲ ಒಂದು ನಿಮಿಷ ವಿಷ್ಣುಮೂರ್ತಿ ಕೊಡ್ತೀನಿ अप्पा कूदी नान नोड़ी नहीं कंटिन्यू माड़ी हलो ना ब्रांचेस ना बेरे बेरे कड़े शुरु प्लान अदक्के डिजाइन्स नीवे सप्लाई माड़ी श्योर निम्म मग आदित्य तुम्बा इंप्रेसिव आगिदाने आदष्टु बेग बेंगलूर ब्रांच ओपन आगबेकु याकंद्रे बिजनेस कनेक्ट आगोदे अल्लिंद बेंगलूर ब्रांच ओपन आद्रे एल्ल शुरु आगुत्ते आक्चुअली अदन्ने हेळबेकु अंतिद्दे आदित्य एंगेजमेंट आयतु इन तिंगली आदित्य मद्वे आगते आमले बैंगलूर ब्रांच स्टार्ट आदित्य शिफ्ट आगद ग्यारंटी शोर खंडित आगे लाइफली सेटल आगो सह तुम इंपार्टेंट बैंगलूर ब्रांच विषय दयविट्टु आदित्य हत्र डिस्कस ऐन टाइम बंदाग नाने हेल्ती ओके आगे कांग्रेस आदित्य ಎಂಗೇಜ್ಮೆಂಟ್ ಆಯ್ತು ಅಂತೆ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ವಿಷ್ಣುಮೂರ್ತಿ ಅವರೇ ಹಾಗಾದ್ರೆ ನಾವೇನು ಬರ್ತೀವಿ ಓಕೆ ಬ್ರಾಂಚ್ ಬಗ್ಗೆ ನಿಮ್ಮ ಮಗನ ಹತ್ರ ಆದಷ್ಟು ಬೇಗ ಚರ್ಚೆ ಮಾಡಿ ನಮಗೆ ತಿಳಿಸಿ ಸರಿ ನಾನು ಹೇಳ್ತೀನಿ ಬಿಡಿ ಬರ್ತೀವಿ ಬೈ ಬೈ ಎಷ್ಟು ರಶ್ ಇತ್ತಲ್ವಾ ಯಾವಾಗ ಬರುತ್ತೋ ನನ್ನ ಗಾಡಿ ಸರ್ವಿಸ್ ಇಂದ ಹೌದು ಹೌದು ಗಾಡಿ ಬಂದಾಗಿಂದ ಬಸ್ ಅಲ್ಲಿ ಓಡಾಡೋದು ನಡ್ಕೊಂಡು ಹೋಗೋದು ಎಲ್ಲ ಬೇಜಾರ್ ಅಲ್ವಾ ನಿಮಗೆ ಯಾಕಂದ್ರೆ ರಾಜಕುಮಾರಿ ನೋಡಿ ನೀನು ಹೂ ನಾನು ರಾಜಕುಮಾರಿನೇ ಅಲ್ವಾ ಅಯ್ಯೋ ಹೌದಲ್ಲ ನಾನು ಮರ್ತೇ ಬಿಟ್ಟಿದ್ದೆ ಆದಿತ್ಯ ಅನ್ನೋ ರಾಜಕುಮಾರ ಸಿಕ್ಕಿದನಲ್ವಾ ನಿನ್ನನ್ನ ಹೂವಿನ ತರ ನೋಡ್ಕೋತಾನೆ ಈ ರಾಜಕುಮಾರಿಗಿನ ಗಾಡಿ ಯಾಕೆ ಬಸ್ ಯಾಕೆ ಅಲ್ವಾ ಅಮ್ಮ ಸುಮ್ಮನೆ ಬಿಲ್ಡ್ ಅಪ್ ಕೊಡಬೇಡ ಆ ರಾಜಕುಮಾರಂಗೆ ನಾನು ಮೊದಲಿಂದನು ರಾಜಕುಮಾರಿನೇ ಆ ಮನೆಗೆ ಮದುವೆಯಾಗಿ ಹೋಗ್ದಿಲ್ದಿದ್ರು ರಾಜಕುಮಾರಿನೇ ಯಾಕಂದ್ರೆ ನೀ ನನ್ನ ರಾಜಕುಮಾರಿಯಾಗಿ ಬೆಳೆಸಿದ್ಯಾ ಸರಿ ಸರಿ ರಾಜಕುಮಾರಿ ಅವರೇ ಕತ್ತಾಗ್ತಿದೆ ಬೇಗ ಬೇಗ ಮನೆ ಸೇರ್ಕೊಳ್ಳೋಣ ದೇವ್ರ ದೀಪ ಹಚ್ಚಬೇಕು आदित्यन मने बंद मने बंदे आंटी हत्र संगीत हेल्सकोण बंदे सरिया टाइम गे बंद मोद्ले बंद कायबेकागतित्तु याक प्रियांका हेदर्कोंडिद्या एनायतु एनिल्ला कत्लायितल्वा अदक्के स्वल्प भय याके कत्लंद्रे भयना इल्ला ಏನಿಲ್ಲ ಸರಿ ನಡಿ ಮನೆಗೆ ಬಾಮ್ಮ
ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ? ಯಾರಾದರೂ ಅವಳನ್ನ ಫಾಲೋ ಮಾಡ್ತಿದ್ದಾರಾ? ಹ್ಞೂ.